हाय फ्रेंड्स नमस्कार वेलकम टू स्मार्ट रजनी इवत्तिन वीडियो दल्ली बेंगाली स्टाइल मस्टर्ड फिश ग्रेवी ना हेग माड़ो अंत तोरुस्ता इदिनी इतन वंसती टेस्ट माड़ो प्रती बारीनू सह इदे रीति माड़तीरा इगा वन केजी फिश वाश माड़ी तगोंडिदिनी इदक्के वन स्पून कारद पुड़ी अर्ध स्पून अरशिनद पुड़ी वन फुल निंबे होळु निंबे रस के बदलागी विनेगर सह हाकोबहुदु इगा वन स्पून कोत्तंबरी पौडरु वो स्पून शुंठि बेल्लुळ्ळि पेस्टु रुचिगे तक्कष्टु उप्पु हाकि इदन्न चेन्नागि मिक्स माडि ई मसाले एल्ल फिश पीस्गळिगे हिडियो हागे चेन्नागि मिक्स माडबेकु ई रीति मिक्स माडि आदमेले 30 निमिष इदन्न म्यारिनेट आगोदक्के इडबेकु मिनिमम अंद्रे 20 मिनिट इडि ईग ओंदु मिक्सि जारल्लि ओंदु स्पून सासिवे अर्ध स्पून जीरिगे अर्ध स्पून पेप्पर पौडरु ओंदु स्पून कोत्तंबरि बीज एरडु मेणसिनकायि 20 बेल्लुळ्ळि अर्ध स्पून अरशिणद पुडि ಒಂದು ಕಾಲ್ ಕಪ್ಪಷ್ಟು ನೀರು ಹಾಕಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಈಗ ಇದೇ ಮಿಕ್ಸಿ ಜಾರ್ಗೆ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿ ಇದನ್ನು ಸಹ ಸ್ಮೂತಾಗಿ ಪ್ಯೂರಿ ಮಾಡಿ ಇಟ್ಕೋಬೇಕು ಈಗ ಇದು ಪಕ್ಕಕ್ಕೆ ಇಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ನಿ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಫಿಶ್ ಪೀಸ್ಗಳು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದರಲ್ಲಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಫಿಶ್ ಪೀಸು ಕ್ರಿಸ್ಪಿಯಾಗಿ ಆಗೋದಿಲ್ಲ ಆದ್ದರಿಂದ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿ ಈ ರೀತಿ ಎರಡೂ ಕಡೆನೂ ಟರ್ನ್ ಮಾಡ್ತಾ ಎಣ್ಣೆ ಜಾಸ್ತಿ ಹಾಕಿನೂ ಸಹ ನೀವು ಡೀಪ್ ಫ್ರೈ ಮಾಡ್ಕೋಬಹುದು ಬೇಕಂದ್ರೆ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಫಿಶ್ ಕರಿ ತುಂಬಾನೇ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಫ್ರೈ ಮಾಡದೆ ಹಾಗೇನೂ ಸಹ ಮಾಡಬಹುದು ಫಿಶ್ ಪೀಸ್ಗಳು ಬೇಗ ಕಟ್ ಆಗುತ್ತೆ ಫ್ರೈ ಮಾಡದೆ ಹಾಗೆ ಮಾಡಿದ್ರೆ ಇದೇ ರೀತಿ ಎಲ್ಲಾ ಫಿಶ್ಗಳು ಫ್ರೈ ಮಾಡಿ ತಗೊಂಡಿದ್ದೀನಿ ಇದೆ ಎಣ್ಣೆನೇ ಒಂದು 3 ಸ್ಪೂನ್ ಅಷ್ಟು ಇದೆ ಬೇಕಂದ್ರೆ ಮತ್ತೆ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ 5 ಹಸಿ ಮೆಣಸಿನಕಾಯಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಆನಂತರ ಸಾಸಿವೆ ಮಸಾಲನ ಹಾಕಿ ಎಣ್ಣೆ ಸೆಪರೇಟ್ ಆಗುವವರೆಗೂ ಫ್ರೈ ಮಾಡಬೇಕು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇದರಲ್ಲಿ ಇರುವಂತ ಹಸಿ ವಾಸನೆ ಹೋಗಬೇಕು ಆನಂತರ ಟೊಮೆಟೊ ಪ್ಯೂರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಒಂದು 2 ನಿಮಿಷ ಅರ್ಧ ಗ್ಲಾಸ್ ಅಥವಾ 150 ml ಅಷ್ಟು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಫಿಶ್ ಮ್ಯಾರಿನೇಟ್ ಮಾಡಬೇಕಾದರೂ ಹಾಕಿರ್ತೀವಿ ಸಾಲ್ಟ್ ನೋಡ್ಕೊಂಡು ಹಾಕಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಫ್ರೈ ಮಾಡುವಂತ ಫಿಶ್ ಪೀಸ್ ಗಳನ್ನು ಹಾಕಿ ನಿಧಾನಕ್ಕೆ ಈ ರೀತಿ ಟರ್ನ್ ಮಾಡಬೇಕು ಯಾಕಂದ್ರೆ ಈ ಫಿಶ್ ಮುಳುಗೋ ಹಾಗೆ ಇರಬೇಕು ಒಂದ ವೇಳೆ ನೀವು ಅಗಲಕ್ಕಿರುವಂತ ಪಾತ್ರೆ ತಗೊಂಡ್ರೆ ಈ ಪ್ರಾಬ್ಲಂ ಇರೋದಿಲ್ಲ ಈ ರೀತಿ ಅಲ್ಗಾಡಿಸಿದ್ರೆ ಸಾಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೋಬೇಕು 10 ನಿಮಿಷ ಆದಮೇಲೆ ಈ ರೀತಿ ನಿಧಾನಕ್ಕೆ ಅಲ್ಗಾಡಿಸಿ ನೀಟಾಗಿ ಮಿಕ್ಸ್ ಆಗೋಗುತ್ತೆ ಇದು ರಾಗಿ ಮುದ್ದೆ ರೈಸ್ ಚಪಾತಿ ಯಾವುದರ ಜೊತೆಗಾದರೂ ಸೂಪರ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಯಾವ ಫಿಶ್ ತಂದ್ರೂ ಸಹ ಇದೇ ರೀತಿ ಮಾಡು ಅಂತಾರೆ ನಮ್ಮ ಮನೆಯ ಎಲ್ಲರ ಫೇವರೇಟ್ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಂತ ಮತ್ತಷ್ಟು ಈಜಿ ರೆಸಿಪಿಸ್ ಗಾಗಿ ಸ್ಮಾರ್ಟ್ ರಜನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್